ವಿಶ್ವನಾಥ್ ಅವರು ಅದ್ದು ಮೀರಿ ಮಾತಾಡ್ತಾ ಇದ್ದಾರೆ. ನಮ್ಮ ಪಕ್ಷ ಸಿದ್ಧಾಂತವನ್ನು ಅವರು ಅರ್ತ್ಕೋಬೇಕಾಗುತ್ತೆ. ಯಾಕಂದರೆ ಅತ್ಯಂತ ಹಿರಿಯರಿದ್ದಾರೆ, ಭಾಳ ವರ್ಷಗಳ ಕಾಲ ಅವರು ರಾಜಕೀಯದಲ್ಲಿ, ದೀರ್ಘಾವಧಿಯಲ್ಲಿ ಅವರು ರಾಜಕೀಯದಲ್ಲಿ ಮಂತ್ರಿ ಆಗಿದ್ದಂಥವ್ರು. ಅವರು ನಾವು ಹೇಳುವಂಥದ್ದು ಏನಿಲ್ಲ, ಆದರೆ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತನ ಒಪ್ಕೊಂಡು ಬಂದ ಮೇಲೆ ನೀವು, ನಿಮಗೆ ಹುಣಸೂರಲ್ಲೂ ಸಹ ಟಿಕೆಟ್ ಕೊಟ್ಟಿದೆ, ಹುಣಸೂರಲ್ಲಿ ನೀವು ಸೋತಿದ್ದೀರಾ, ಅದಾದ ನಂತರದಲ್ಲಿ ಎಮ್ ಎಲ್ ಸಿ ಟಿಕೆಟ್ ಕೊಟ್ಟಿದೆ, ನೀವು ತ್ಯಾಗ ಮಾಡಿದ್ದೀರಿ ಅಂತ ಹೇಳ್ತೀರಿ. ನೀವು ತ್ಯಾಗ ಮಾಡಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ ನಾವು. ಆ ತ್ಯಾಗಕ್ಕೆ ಪ್ರತಿಫಲವಾಗಿ ಕೊಟ್ಟಿದ್ದಾರೆ. ಆದರೆ ಈ ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಪ್ರತಿನಿತ್ಯ ಮಾತಾಡುವಂಥದ್ದು ನಿಮಗೆ ಶೋಭೆ ತರಲ್ಲ. ದಯಮಾಡಿ ಆ ಸಂಸದರು ನೀವೇನೋ ಅಂತ ಕ್ವಶನ್ ಮಾಡ್ತಾ, ಅವ್ರು ಯಾರು ಇವ್ರು ಯಾರು, ಆದರೆ ಎಲ್ಲರಿಗಿಂತ ದೊಡ್ಡವರ ನೀವು, ಇನ್ನು ಯಾರೂ ಇಲ್ವಾ, ಇಲ್ಲಿ ಯಾರು ರಾಜಕಾರಣ ಮಾಡೇ ಇಲ್ವಾ ವಿಶ್ವನಾಥ್ ಅವರೇ? ನಿಮ್ಮ ಥರ ಬೇಕಾದಷ್ಟು ಜನ ರಾಜಕಾರಣಿಗಳು ಇದ್ದಾರೆ. ವಿಶ್ವನಾಥ್ ಅವರೇ, ಶ್ರೀನಿವಾಸ ಪ್ರಸಾದ್ ಸಹ ಅವರು ಹಿರಿಯರಿದ್ದಾರೆ, 5 ದಶಕಗಳ ಕಾಲ ಅವರು ಕೆಲಸ ಮಾಡಿದ್ದಾರೆ. ಅವರು ಪಾರ್ಲಿಮೆಂಟ್ ಸದಸ್ಯ ಆಗಿದ್ದಾರೆ, ಪಾರ್ಲಿಮೆಂಟಲ್ಲಿ ಈ ದೇಶದಲ್ಲಿ ಮಂತ್ರಿ ಆಗಿದ್ದಂಥವರು, ಮತ್ತು ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಂಥವರು, ಈಗ ಪ್ರೆಸಿಡೆಂಟ್ ಅವರು ಮಂತ್ರಿ ಪಾರ್ಲಿಮೆಂಟ್ ಸದಸ್ಯ ಇದ್ದಾರೆ. ಅವ್ರ ಸಲಹೆಯನ್ನು ಕೇಳಿದ್ದೀರಿ, ಅವ್ರ ಮೇಲೂ ಆರೋಪ ಮಾಡ್ತೀರಿ. ಆ ಪ್ರಧಾನ ಸಿಂಹ ಕೇಳೋರು ಅವನು ಯಾರು ಅಂತ ಹೇಳ್ತೀರಿ, ನೀವ್ಯಾರು ಅಂತ ಕೇಳಿದ್ರೆ ನಿಮಗೆ ಅವಮಾನ ಆಗೋದಿಲ್ವಾ? ಅದೇ ರೀತಿ ಅವ್ರಿಗೂ ಎಲ್ಲರಿಗೂ ವ್ಯಕ್ತಿತ್ವ ಇರ್ತದೆ. ದಯಮಾಡಿ ಎಲ್ಲರ ವ್ಯಕ್ತಿತ್ವಕ್ಕೆ ಗೌರವ ಕೊಡಬೇಕು. ಮತ್ತು ಬಿ ಜೆ ಪಿ ಸಿದ್ಧಾಂತಕ್ಕೆ ನೀವು ಗೌರವ ಕೊಡಲಿಲ್ಲ ಅಂದರೆ ನಿಮಗೆ ಒಂದು ಪೈಸದ ಬೆಲೆನೂ ಇರಲ್ಲ. ಈ ಬರೀ ಕೇವಲ ಹೈಕಮಾಂಡ್ ಅಲ್ಲ ಕೇಳೋದು, ಹೈಕಮಾಂಡ್ ಅಷ್ಟೇ ಅಲ್ಲ, ಹೈಕಮಾಂಡ್ ಮಾತ್ರ ಬಂದು ದಿನ ನಿಮ್ಗೆ ಓಟ್ ಹಾಕ್ಸ್ಲಿಲ್ಲ. ನಮ್ಮ ಬಿ ಜೆ ಪಿ ಕಾರ್ಯಕರ್ತರು, ನಾನು ಸಹ ಬಂದಿದ್ದೆ ಹುಣಸೂರಲ್ಲಿ, ನೀವು ಎಲೆಕ್ಷನ್ ಇದ್ದಾಗ ನಾನು ಹೊರಗಡೆ ಬಂದು ಓಡಾಡಿದ್ದೀನಿ. ನಿಮಗೆ ನಮ್ಮಂಥ ಎಲ್ಲ ಕಾರ್ಯಕರ್ತರ ಒಂದು ಪರಿಶ್ರಮದಿಂದ ಎಲ್ಲ ಮುಖಂಡರುಗಳಾಗೋದು. ಅದರಿಂದ ವಿಶ್ವನಾಥ್ ಅವ್ರಿಗೆ ನನ್ನ ಸಲಹೆ ಏನಂದರೆ, ದಯವಿಟ್ಟು ಇದೆಲ್ಲವನ್ನು ಬಿಡಿ. ನಿಮ್ದೇನೋ ಸಮಸ್ಯೆ ಇದೆ, ಹೋಗಿ ರಾಜ್ಯ ನಾಯಕರಂತ ಕುತ್ತಿ 4 ಗೋಡೆ ಮಧ್ಯದಲ್ಲಿ ಬಗೆಹರಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಹೊರತು ಆದಿ ಬೀದಿಲಿ ರಂಪ ಮಾಡಿ ಗೌರವ ಕಳಿಯೋದಂತಲ್ಲ, ಆ ಪಾರ್ಟಿ ಗೌರವ ಕಳಿಯೋದಂತಲ್ಲ. ಆ ಪಾರ್ಟಿ ಗೌರವ ಹೋದರೆ ನಿಮ್ಮ ಗೌರವನೂ ಸಹ ಹೋಗ್ತದೆ. ಪಾರ್ಟಿ ಒಳಗಡೆ ನೀವು ಒಬ್ಬರು ಸಹ ಇದ್ದೀರಿ, ಹಂಗೂ ನಿಮ್ಗೆ ಆಗೋದು ಗೌರವ ಇಲ್ಲ, ಈ ಪಾರ್ಟಿ ಒಳಗಡೆ ಗೌರವ ಇಲ್ಲ ಅಂದ್ರೆ ನೀವು ರಾಜೀನಾಮೆ ಕೊಟ್ಟು ಹೋಗ್ಬೋದು. ನೀವು ಅದರಲ್ಲೇನು ನಿಶ್ಚಿತವಾಗಿ ನಿಮಗೆ ನಿಮ್ಮದೇ ಆದಂಥ ಸ್ವಾತಂತ್ರ್ಯ ಇದೆ. ನೀವು ನೋಡಿದ್ರೆ ಬೇರೆ ಬೇರೆ ಕಾಂಗ್ರೆಸ್ ಅವರ ಹೊಗಳು ಬಡ್ಡ ಥರ ಹೋಗಿ ನೀವು ಡಿ ಕೆ ಶಿವಕುಮಾರ್ ಭೇಟಿ ಮಾಡೋದು, ಸಿದ್ದರಾಮಯ್ಯನವ್ರು ಹೊಗಳೋದು, ಇದೆಲ್ಲ ಹೊಗಳ್ಗಳ ನೋಡಿದ್ರೆ ನೀವು ಪಕ್ಷದಲ್ಲಿ ಜಾಸ್ತಿ ದಿನ ಇರೋದಿಲ್ಲ. ನೀವು ಹೊಗಳು ಬಂಟ್ರಾಗಿ ನಿಂತಿದ್ದೀರಿ, ಈ ಪಕ್ಷಕ್ಕೆ ಬೇಕಬೇಕು ಅಂತ ನೀವು ತೊಂದರೆ ಕೊಡೋಕೆ ನಿಂತಿದ್ದೀರಿ, ಇದೆಲ್ಲ ಆಗಬಾರ್ದು ಅಂತಲೇ ಎಚ್ಚರ ಕೊಡ್ತಾ ಇದ್ದೀನಿ. ಸರ್, ಈಗ ಮೊನ್ನೆ ಶನಿವಾರ ಕಾರ್ಯಕ್ರಮ ಆಗುತ್ತೆ, ಸಮೀರಾ ಮತ್ತು ಮೈಸೂರು ಬಂದಿರ್ತಾರೆ, ಅಧಿಕೃತವಾಗಿ ನಮ್ಮ ಪಕ್ಷದ ಅಭ್ಯರ್ಥಿ ಅಂತೇಳಿ ಹರೀಶ್ ಗೌಡ್ರನ್ನ ಎಷ್ಟು ಅನೌನ್ಸ್ ಮಾಡ್ತಾರೆ, ಅವ್ರ ಅಭ್ಯರ್ಥಿ ಇರ್ಬೋದು. ಮೀರಾ ಅಹಮ್ಮದ್ ಅವರು ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್, ಅದರಿಂದ ಅವರು ಡಿ ಕೆ ಶಿವಕುಮಾರ್ ಭಯನೂ ಇಲ್ಲ, ಈ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಭಯನೂ ಇಲ್ಲ, ಅವರು ಸಿದ್ದರಾಮಯ್ಯ ಯಾರು ಭಯನೂ ಇಲ್ಲ ಅವನಿಗೆ. ಅವ್ರು ದೊಡ್ಡ ನಾಯಕರು, ಕೊಡ್ಬೋದು. ಇನ್ನು 25 ಇನ್ನೂ 50 ಕೊಡಲಿ, ಅವ್ರು ತಾಕತ್ತಿದ್ರೆ ಮೈಸೂರು ನಗರದಲ್ಲಿ ಬಂದು ಎನ್ ಆರ್ ಕ್ಷೇತ್ರ ನಿಂತ್ಕೊತಿದ್ರೆ ಬರಲಿ, ಅವರು ಬರಲಿ. ಎನ್ ಆರ್ ಕ್ಷೇತ್ರಕ್ಕೆ ತಾಕತ್ತಿದ್ರೆ ಜಮೀರ್ ಅಹಮದ್, ನಿನ್ಗೆ ತಾಕತ್ತಿದ್ರೆ ಎನ್ ಆರ್ ಕ್ಷೇತ್ರಕ್ಕೆ ಬಂದು ನಿಂತ್ಕೊ. ನೀನು ನನ್ನ ವಿರುದ್ಧನೂ ಬೇಕಾದ್ರೆ ಸ್ಪರ್ಧೆ ಮಾಡ್ಬೇಕು, ವೆಲ್ಕಮ್ ಮಾಡ್ತೀನಿ ಅವ್ರಿಗೆ.